ಓಕೆ, ರಾಮಲಿಂಗಾರೆಡ್ಡಿ ಅವರು ಶಾಸಕರಾದಾಗ ನೀವು ರಾಜಕಾರಣಕ್ಕೆ ಎಂಟ್ರಿ ಆದವರು, ಲೋಕಲ್ ಬಾಡಿಲಿ ಚುನಾವಣೆ ಗೆಲ್ತೀರಿ, ಅದಾದ್ಮೇಲಿನ ಹೋರಾಟ ನೋಡೋದಾದ್ರೆ ಇಷ್ಟು ದಿನ ಯಾಕೆ ಬೇಕಾಯಿತು ವಿಧಾನಸೌಧ ಮೆಟ್ಲತ್ತಬೇಕು ಅನ್ನೋ ಕನಸು ಯಾಕೆ ಇಷ್ಟು ತಡ ಆಯಿತು ಅಂತ? ಅಲ್ಲ ನೋಡಿ, ನಾನು ಮೊದಲನೇದಲ್ಲಿ ಕಾರ್ಪೊರೇಟರ್ ಆಗಿದ್ದು 1996. ಅದಕ್ಕಿಂತ ಮುಂಚೆ ನಾನು ಒಬ್ಬ ಕಾರ್ಮಿಕ, ಮೈಕೋ ಎಂಪ್ಲಾಯ್. ನಮ್ಮ ತಂದೆ ರಾಯಿಗುಡ್ಡ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ದರು, ನಾನು ಕೂಡ ಅಲ್ಲಿಂದಲೇ ಬಂದಿದ್ದು ಪ್ರಯಾಣ ನಮ್ಮದು. ರಾಯಿಗುಡ್ಡ ದೇವಸ್ಥಾನದಿಂದ ನಮ್ಮ ಪ್ರಯಾಣ ಶುರು ಆಗಿದ್ದು. ಮೈಕೋ ಜಾಯಿನ್ ಆದೆ, ಮೈಕೋ ಯೂನಿಯನ್ ಲೀಡರ್ ಆಗಿದ್ದೆ, ವಿಜಯ್ ಕುಮಾರ್ ಅವರ ಪರಿಚಯ ಆಯಿತು, 90 ಪರಿಚಯ ಆಗಿತ್ತು. ಒಟ್ಟೊಟ್ಟಿಗೆ ಕೆಲಸವನ್ನು ಮಾಡ್ತಾ ಇದ್ವಿ. ಅವರು ವಿಶ್ವ ಹಿಂದೂ ಪರಿಷತ್ತಲ್ಲಿದ್ದರು, ನಾನು BJP ಕಾರ್ಯಕರ್ತರಾಗಿದ್ದೆ. 96 ನನಗೆ ಅವರದೇ ಸಹಕಾರ ನನಗೆ 96 ನಾನು ಕಾರ್ಪೊರೇಟರ್ ಆದೆ ನಾನು. ಆದರೆ 2008 ಅವ್ರು ಬಸವಂಗುಡಿಗೆ ಹೋಗ್ತೀವಿ ಅಂತ ಒಂದು ವಿಷಯ ಬಂದಾಗ, ಒಂದು ಚಾನ್ಸು ಜಯನಗರದಲ್ಲಿ ನಾವು ಕೊಡಿ ಅಂತ ನಾವು ಕೇಳಿದ್ವಿ. ಜಯನಗರಕ್ಕೆ ಬಂದಾಗ ನಾವು ನಿಂತ್ಕೊಂಡು ಪೂರ್ಣ ಪ್ರಮಾಣದಲ್ಲಿ 2 ಗೆಲ್ಲುವಂಥ ಕೆಲಸವನ್ನು ಮಾಡಿದ್ವಿ. 96 ರಾಮಲಿಂಗರೆಡ್ಡಿ ಅವರು MLA ಆಗಿದ್ದರು, ನಾನು ಕಾರ್ಪೊರೇಟರ್ ಆಗಿದ್ದೆ. ಆವಾಗಲೂ ಕೂಡ ನಮಗೆ ರಾಮಲಿಂಗರೆಡ್ಡಿ MLA ಆದರೂ ಕೂಡ ನನ್ನ ವಾರ್ಡ್ ಅಂತ ಏನಿತ್ತು ಅದು ಲೀಡಿಂಗೇ ಅದು. ಓಕೆ, ಅವತ್ತೇ 3,000 4,000 ಲೀಡಿಂಗ್ ಬರುತ್ತೆ ನನ್ನ ವಾರ್ಡ್.